ಬದುಕು ಬದುಕು ನನಗೆ ಗೊತ್ತು, ನೀ ನನ್ನ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು. ನೋಡಕ್ಕ, ಏನಾಗಬೇಕು ಅಂತ ಇರುತ್ತೋ ಅದಾಗೇ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ, ಈಗ ಬಾ ಊಟ ಮಾಡಿ. ಇಲ್ಲ ಗಂಗಾ, ನನಗೆ ಹಸಿವಿಲ್ಲ. ನೀನು ನೇತ್ರ ಹೋಗಿ ಊಟ ಮಾಡಿ. ಅಕ್ಕ, ಯಾಕೆ ಹಸಿವಿಲ್ಲ ಅಂತ ಹೇಳ್ತಿದೀಯ? ನೀನು ಇಷ್ಟೆಲ್ಲ ಯೋಚನೆ ಮಾಡ್ತಿರೋದಕ್ಕೆ ನಿನಗೆ ಹಸಿವು ಗೊತ್ತಾಗ್ತಿಲ್ಲ ಅಷ್ಟೆ. ಬಾ ಅಕ್ಕ, ಊಟ ಮಾಡು. ಅಕ್ಕ, ನೀನೇನು ಯೋಚನೆ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತು. ನಿನ್ನ ಜೀವ ಕಾಪಾಡಿದ ಆದಿಲಕ್ಷ್ಮಿ ಮೇಡಮ್ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು. ಅವ್ರಿಗೇನಾಯ್ತೋ, ಪ್ರಜ್ಞೆ ಬಂತೋ ಇಲ್ವೋ ಅನ್ನೋದು ತಾನೆ ನಿನ್ನ ಯೋಚನೆ? ನೀನು ಯೋಚನೆ ಮಾಡೋಕ್ಕಾದ್ರೂ ನಿನಗೆ ಶಕ್ತಿ ಬೇಡವಾ ಅಕ್ಕ? ಬಾ ಊಟ ಮಾಡಿ. ನಾನು ಹಾಗೆ ಯೋಚನೆ ಮಾಡೋದು ತಪ್ಪ? ಖಂಡಿತ ಇಲ್ಲ ಅಕ್ಕ. ಎಷ್ಟು ದಿನ ನಾನು ಅವ್ರ ಬಗ್ಗೆ ಕೋಪ ಮಾಡ್ಕೋತಾ ಇದ್ದೆ, ಈಗ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ನೀವಿಬ್ರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿಲ್ಲ ತಾನೆ? ಅಕ್ಕ, ನಾವ್ಯಾಕೆ ತಪ್ಪು ತಿಳ್ಕೋತೀವಿ? ಅವರು ನಿನ್ನ ಜೀವ ಉಳಿಸಿದ್ದಾರೆ. ಇವತ್ತು ನಮ್ಮ ಅಕ್ಕ ನಮ್ಮ ಕಣ್ಮುಂದೆ ಜೀವಂತವಾಗಿ ಓಡಾಡ್ತಿದ್ದಾಳೆ ಅಂದರೆ ಅದಕ್ಕೆ ಅವರೇ ಕಾರಣ. ನಾವು ಅವ್ರನ್ನ ಸಾಯೋವರೆಗೂ ನೆನೆಸ್ಕೋಬೇಕು. ಅಂಥದ್ರಲ್ಲಿ ನೀನವ್ರ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತಿದ್ರೆ ನಾವು ಯಾಕೆ ಅಕ್ಕ ತಪ್ಪು ತಿಳ್ಕೋತೀವಿ? ಹೌದಕ್ಕ, ಅವ್ರು ನಿನ್ನನ್ನು ಕಾಪಾಡಿರೋದು ನಮ್ಮನ್ನು ಕಾಪಾಡ್ದಾಗಲ್ವಾ? ನೀನು ಅವ್ರಿಗೆ ನಿನ್ನ ಮನಸ್ಸಲ್ಲಿ ತಾಯಿ ಸ್ಥಾನ ಕೊಟ್ಟಿದೀಯ ಅಂದಮೇಲೆ ನಾವು ಅವರನ್ನ ಅದೇ ಭಾವನೆಲೇ ನೋಡ್ತೀವಿ. ನೀನು ಹೇಗೆ ಯೋಚನೆ ಮಾಡ್ತೀಯೋ ನಾವು ಹಾಗೆ ಯೋಚನೆ ಮಾಡ್ತೀವಕ್ಕ. ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅಂತ ಅನ್ಕೋಬೇಡ. ನಿಮ್ಮಿಬ್ಬರನ್ನ ನನ್ನ ತಂಗಿರಾಗಿ ಮಾಡ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಆದಿಲಕ್ಷ್ಮಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈಗ ಹೇಗಿದ್ದರೂ ಏನೋ, ನನಗೆ ಅವನ್ನ ನೋಡಬೇಕು, ಅವ್ರ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಆ ಧ್ರುವ ದೀಕ್ಷಾ ಅವನ್ನ ನೋಡೋದಕ್ಕೆ ನನ್ನನ್ನು ಬಿಡೋದಿಲ್ಲ. ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಬಿಡಲ್ವಂತ ನೋಡಿದ್ರೆ ಅವ್ರ ಗಂಟೆ ಏನಾದರೂ ಹೋಗುತ್ತಂತ. ಅಕ್ಕ, ನೀನು ಅವ್ರಿಗೆಲ್ಲ ಕೇರ್ ಮಾಡಬೇಡ, ಹೋಗಿ ನೋಡು. ನನ್ನ ಜೀವ ಉಳಿಸಿದ್ದಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳೋದು, ಧನ್ಯವಾದ ಹೇಳೋದು ನನ್ನ ಕರ್ತವ್ಯ ಅಂತ ಅವ್ರಿಗೆ ಹೇಳಕ್ಕ. ಅದೇನು ಮಾಡ್ತಾರೋ ನೋಡೋಣ. ಹೌದಕ್ಕ, ಜನ್ಮ ಕೊಟ್ಟರು ಅಮ್ಮನೇ, ಪ್ರಾಣ ಉಳಿಸಿ ಮರು ಜನ್ಮ ಕೊಟ್ಟರು ಅಮ್ಮನೇ ಅಂತ ಅವ್ರಿಗೆ ಹೇಳಕ್ಕ. ನಿಮ್ಗೇನೋ ಮನುಷ್ಯತ್ವ ಇಲ್ಲದೆ ಇರ್ಬೋದು, ಆದರೆ ನನಗಿದೆ. ಅದಕ್ಕೆ ಇವ್ರನ್ನ ನೋಡೋಕೆ ಬಂದಿದ್ದೀನಿ ಅಂತ ಹೇಳು. ನನ್ನ ತಂಗಿ ಗಂಗಾ ಯಾವತ್ತು ಧ್ರುವಂಗೆ ಶರಣಾದ್ಲೋ ಅವತ್ತಿಂದ ನನಗೂ ಆದಿಲಕ್ಷ್ಮಿ ಅವ್ರಿಗೂ ಸಂಬಂಧ ಇದೆ ಅಂತ ಹೇಳಕ್ಕ. ಅಷ್ಟೇ ಯಾಕೆ, ನನ್ನ ಜೀವ ಉಳಿಸಿದ್ದಕ್ಕೆ ನಾನು ಅವ್ರನ್ನ ತಾಯಿ ಅನ್ಕೊಂಡಿದ್ದೀನಿ ಅಂತ ಧೈರ್ಯವಾಗಿ ಹೇಳಕ್ಕ. ನಾಳೆ ಹೋಗಿ ಆದಿಲಕ್ಷ್ಮಿ ಅವ್ರನ್ನ ನೋಡಿವಂತೆ. ಈಗ ಊಟ ಮಾಡು ಬಾ, ನಾನು ಊಟ ಬಡಿಸ್ತಿರ್ತೀನಿ. ಏನು ಇವರಿಬ್ರು ಹೀಗೆ ಮಾತಾಡ್ತಾ ಇದ್ದಾರೆ? ಆದಿಲಕ್ಷ್ಮಿ ಅವರು ನನ್ನ ತಾಯಿ ಅನ್ನೋದು ಇವ್ರಿಗೆ ಗೊತ್ತಾಗಿದೆಯಾ? ರಮೀಳಾ, ನನ್ನ ಮಗನಿಗೆ ಯಾವ ಹೆಣ್ಣು ಸೆಟ್ ಆಗ್ತಾ ಇಲ್ಲ ಕಣೆ. ಎರಡನೇ ಮದುವೆ ಅಂದಾಕ್ಷಣ ಎಲ್ಲರೂ ಮೂಗೆಳಿತಾರೆ. ನಿಮ್ಮ ಮೊದಲನೇ ಸೊಸೆ ಏನಾದ್ಲು, ಸತ್ತೋದ್ಲಾ, ಬದುಕಿದ್ಲಾ, ಎಲ್ಲಿಗೋದ್ಲು, ಯಾಕೆ ಹೋದ್ಲು ಅಂತ 108 ಪ್ರಶ್ನೆ ಕೇಳ್ತಾರೆ ಕಣೆ. ನನಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟಿದೆ ಕಣೆ.
ಪ್ರಮೀಳಾ, ನಿನ್ನ ಸೊಸೆ ಮನೆ ಬಿಟ್ಟು ಹೋದಾಗ ಎಲ್ಲಿಗೆ ಹೋಗಿದ್ದೆ, ಎಲ್ಲಿದ್ ಬಿಟ್ಟು ಬಂದೆ ಅಂತ ಕೇಳ್ದ? ನೀನ್ ಕೇಳಿರಲ್ಲ ಬಿಡು, ನೀನ್ ತುಂಬಾ ಸಭ್ಯಸ್ಥೆ, ಹಾಳಾಗಿ ಹೋಗ್ಲಿ ಅಂತ ನೀನ್ ಬಿಟ್ಬಿಟ್ಟಿರ್ತೀಯ. ಇಲ್ಲ ಕವಿತಾ, ಅನುಮಾನ ಅಂತ ಅಲ್ಲ, ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕುತೂಹಲ ಕೇಳಿದೆ. ಆದ್ರೆ ಅವಳು ಬಾಯೇ ಬಿಡಲ್ಲ ಅಂತಾಳೆ, ಎಷ್ಟು ಹಠ ಮಾಡ್ತಾಳೆ ಗೊತ್ತಾ? ನಾನ್ ಮೂರು ಸಲ ಕೇಳಿದಕ್ಕೆ ಏನೋ ಕಾಗೆ ಗುಬ್ಬಕ್ಕನ ಕತೆ ಹೇಳ್ತಾಳೆ. ನೋಡ್ದ, ನಾನು ಹೇಳಲಿಲ್ವಾ ಅವರೆಲ್ಲ ಹಾಗೇನೆ? ಅವಳು ಸರಿಯಾಗಿ ಉತ್ತರ ಹೇಳೋ ತನಕ ನೀನ್ ಬಿಡ್ಲೇಬೇಡ, ನೀನು ಮಂಟನ ಮಾಡು. ನಾನು ಸ್ಟ್ರಿಕ್ಟ್ ಆಗೇ ಕೇಳ್ತಾ ಇದ್ದೀನಿ, ಆದ್ರೆ ಅವಳು ಏನು ಹೇಳ್ತಾನೆ ಇಲ್ಲ. ನೀನು ಹಾಗೆ ಇರು, ಸಾಲದಕ್ಕೆ ನಿನ್ನ ಮಗನು ಹೆಂಡತಿ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ತೀಯ? ನೀನ್ ಮೆತ್ತಗಿದ್ರೆ ನಿನ್ನ ಮನೆ ಬಿಟ್ಟೆ ಓಡಿಸ್ಬಿಡ್ತಾರೆ ಗಂಡ ಹೆಂಡತಿ ಇಬ್ರು ಸೇರಿ. ಹಾಗಂತೀಯ? ನನ್ನ ಮಗನು ಅವಳ ಜೊತೆ ಸೇರ್ಕೋತಾನೆ ಅಂತೀಯ? ಹೌದು ಪ್ರಮೀಳಾ, ಹೆಂಡತಿ ಮಾತು ಕೇಳೋ ಗಂಡಸ್ರ ಹಣೆ ಬರನೇ ಅಷ್ಟು. ಹೆಂಡತಿ ಹತ್ಕೊಂತ ಕೂತ್ರೆ ಅಪ್ಪ ಅಮ್ಮನ ಮಾತೇ ಕೇಳೋಲ್ಲ, ಬೇರೆ ಮನೆ ಮಾಡಿ ಸಂಸಾರ ಊಡೋಕ್ಕೂ ಹೆಸಲ್ಲ. ನಾವು ಬಿಗಿಯಾಗೇ ಇರಬೇಕು, ಇಲ್ಲದೆ ಹೋದ್ರೆ ನಮ್ಮನ್ನ ಬುಗ್ರಿ ತರ ಆಡಿಸ್ಬಿಡ್ತಾರೆ ಕಣೆ. ಮರ್ಯಾದಸ್ತ್ರು ಮಾಡೋ ಕೆಲಸ ಏನೇ ಅದು, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ. ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗೋದು ಅಂದ್ರೇನೆ, ಅದು ತಪ್ಪಲ್ವಾ? ನೀವು ಹೇಳೋದು ಸರಿನೇ ಕವಿತಾ, ಅತ್ತೆ ಅಂದಮೇಲೆ ಒಂದು ಮಾತು ಹೇಳಬಾರ್ದಾ? ಇವ್ರು ಆಡೋದನ್ನ ಮಾಡೋದನ್ನ ನೋಡ್ತಾ ಸುಮ್ಮನೆ ಕೂತ್ಕೋಬೇಕಾ? ಹೌದು ಪ್ರಮೀಳಾ, ಅವಳು ಎಲ್ಲೋಗಿದ್ಲು, ಯಾರ ಜೊತೆ ಇದ್ಲು ಅಂತ ಹೇಳೋ ತನಕ ನೀನು ಬಿಡಬೇಡ. ಸರಿ ಪ್ರಮೀಳಾ, ನನ್ನ ಮಗನಿಗೆ ಆಫೀಸ್ ರಜಾ ಇದೆ, ಮನೇಲಿದ್ದಾನೆ, ತಿಂಡಿ ಮಾಡಿಕೊಡ್ಬೇಕು ಕಣೆ, ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ನಿಮ್ ಮಾತನ್ನ ನಾನು ಒಪ್ಪಲ್ಲ. ಇದೆಲ್ಲ ಲಾವಣ್ಯಂದ ಪ್ಲಾನ್, ಯಾಕೆ ನೀವುಗಳು ನನ್ನ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ? ಅವಳು ನನ್ನ ಮದುವೆ ನಿಲ್ಸೋದಕ್ಕೆ ಏನೆಲ್ಲ ಮಾಡಿದಾಳೆ ಅಂತ ನಿಮಗೂ ಗೊತ್ತು. ಸ್ವಲ್ಪ ಯೋಚನೆ ಮಾಡಿ ಡ್ಯಾಡ್, ನಿಮ್ಮ ಫ್ರೆಂಡ್ ನಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಹೇಳಿ? ಯಾವತ್ತು ಮನೆಗೆ ಬರ್ದಿದ್ದವರು ಈಗ ದಿಢೀರ್ ಅಂತ ಬಂದು ನನ್ನ ಮದುವೆ ವಿಷಯ ಮಾತಾಡಿ ಈ ಹುಡುಗಿ ಜಾತಕ ಸೇರಿಲ್ಲ, ಮದುವೆ ಆದರೆ ಮನೇಲಿ ದೊಡ್ಡವ್ರು ಸಾಯ್ತಾರೆ ಅಂದರೆ ಇದು ಪ್ರೀ ಪ್ಲಾನ್ ಅಂತ ನಿಮ್ಗೆ ಅನ್ಸಲ್ವಾ? ಒಪ್ಕೊಳ್ಳೋ ಅಂತ ಮಾತಾಡಿದ್ದು ನೋ, ನಾನಿದ್ದನ್ನು ಒಪ್ಪಲ್ಲ, ನಾನು ಚೈತ್ರದ ಮದುವೆ ಆಗೇ ಆಗ್ತೀನಿ. ಧ್ರುವ, ನಮಗೂ ಈ ಮದುವೆ ನಿಲ್ಲಿಸ್ಬೇಕು ಅಂತ ಇಲ್ಲ ಕಣ, ಆದರೆ ಪರಿಸ್ಥಿತಿ ನಮ್ಮನ್ನು ಎದುರಿಸ್ತಾ ಇದೆ, ನಾವು ಹೆದರ್ಲೇಬೇಕು. ಆ ನಿಮ್ಮ ಫ್ರೆಂಡ್ ಮೇಲೆ ನಿಮ್ಗೆ ಅಷ್ಟೊಂದು ನಂಬಿಕೆನಾ? ನಿಮ್ಮ ಫ್ರೆಂಡ್ ಇದುವರೆಗೆ ಹೇಳಿರೋ ಮಾತೆಲ್ಲ ನಿಜ ಆಗಿದೆಯಾ? ಈ ಕಾಲದಲ್ಲಿ ದುಡ್ಡುಗೋಸ್ಕರ ಜನರು ಏನ್ ಬೇಕಾದ್ರು ಮಾಡ್ತಾರೆ, ಲಾವಣ್ಯ ಅವನಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾಳೋ ಏನೋ, ನಮಗೂ ನಿಮ್ಗೆ ಏನು ಗೊತ್ತು? ದುಡ್ಡು ತಗೊಂಡು ಜ್ಯೋತಿಷ್ ಹೇಳೋರ ಮಾತು ನಿಜ ಆಗಲ್ಲ ಅಂತ ಒಂದು ಕಡೆ ಓದಿದ್ದೀನಿ, ನೀವೇನು ಭಯ ಪಡಬೇಕಾಗಿಲ್ಲ, ಏನೂ ಆಗಲ್ಲ. ಇಲ್ಲ ಪಾತ್ರವ್ವ, ಚೈತ್ರ ಈ ಮನೆಗೆ ಸೊಸೆಯಾಗಿ ಬಂದರೆ ಏನೋ ಆಗುತ್ತೆ ಅಂದಿದ್ರೆ ನಾವು ಸುಮ್ಮನೆ ಇದ್ಬಿಡ್ತಿದ್ವಿ, ಆದರೆ ಈ ಮನೆ ಹಿರಿಯರೇ ಸಾಯ್ತಾರೆ ಅಂತ ಹೇಳಿದಾರಪ್ಪ, ಅದಕ್ಕೆ ನಮಗೆ ಭಯ ಆಗ್ತಾ ಇದೆ. ಆ ಜ್ಯೋತಿಷಿ ಹೇಳಿರೋ ಮಾತು ನಿಜ ಅನ್ನೋ ಹಾಗೆ ನಿಮ್ಮ ತಾಯಿ ಆಸ್ಪತ್ರೆ ಸೇರಿದಾಳೆ, ಡಾಕ್ಟ್ರು ಯಾವ ಭರವಸೆನೂ ಕೊಟ್ಟಿಲ್ಲ. ಚೈತ್ರ ಸೊಸೆಯಾಗಿ ಈ ಮನೆ ಕಾಲಿಡೋದಕ್ಕೆ ಮೊದಲೇ ಈ ಥರ ಆಗಿದೆ, ಇನ್ನು ಅವಳು ಬಂದ ಮೇಲೆ ಏನೆಲ್ಲ ಆಗ್ಬೋದು ಅದನ್ನು ಯೋಚನೆ ಮಾಡಪ್ಪ. ತಾತ ಇದು ಕಾಕತಾಳಿಯ, ಮದುವೆ ಟೈಮ್ನಲ್ಲಿ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ಚೈತ್ರ ಕಾರಣ ಅನ್ನೋದು ಮೂರ್ಖತನ. ಅಷ್ಟಕ್ಕೆ ಅಮ್ಮನಿಗಾಗಿರೋ ಆಕ್ಸಿಡೆಂಟ್ ನ್ಯಾಚುರಲ್ ಆಕ್ಸಿಡೆಂಟ್ ಅಲ್ಲ, ಅದು ಪ್ರೀ ಪ್ಲಾನ್. ಲಾವಣ್ಯ ಪ್ರೀ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ಮಾಡ್ತಿರೋದು ಗೊತ್ತಾ ನಿಮಗೆ? ಧ್ರುವ ಬೇಡ ಕಣೋ, ಚೈತ್ರ ಈ ಮನೆ ಸೊಸೆಯಾಗಿ ಬರೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಡ್ಯಾಡ್, ಈ ಸೈನ್ಸ್ ಯುಗದಲ್ಲಿ ನೀವು ಧ್ರುವ ದೊಡ್ಡವ್ರ ಮಾತು ಕೇಳಯ್ಯ. ತಾತ, ಆ ಜ್ಯೋತಿಷಿ ಏನು ಹೇಳಿದ್ದಾರೆ, ಚೈತ್ರ ಈ ಮನೆಗೆ ಸೊಸೆಯಾಗಿ ಬಂದ್ರೆ ದೊಡ್ಡವ್ರು ಸಾಯ್ತಾರೆ ಅಂತ. ಹಾಗೆ ನೋಡಕ್ ಹೋದ್ರೆ ಅಮ್ಮ ಅಲ್ಲ ಈ ಮನೇಲಿ ದೊಡ್ಡವರು, ನೀವು ದೊಡ್ಡವರು, ನೀವು ಸತ್ತ ನನಗೇನು? ಧ್ರುವ ಏನ್ ಮಾತಾಡ್ತಿದ್ಯಾ, ಇವರು ನಿಮ್ ತಾತ, ಇವ್ರನ್ನ ಸಾಯಿಲಿ ಅಂತೀಯ, ಕಪಾಲ ಕೊಡ್ತೀನಿ. ಹುಷಾರ್ರೆ, ಹೋಗ್ಲಿ ಬಿಡಿ, ಅವನು ಹೇಳ್ದಾಗೆ ನನಗೆ ವಯಸ್ಸಾಗಿದೆ, ಊರು ಹೋಗು ಕಾಡು ಬಾ ಅಂತಿದೆ. ನಾನು ಸತ್ರೂ ಪರವಾಗಿಲ್ಲ ಧ್ರುವ, ಆದರೆ ಅದು ನನ್ನೊಟ್ಟಿಗೆ ಮುಗಿದೆ. ಈ ಮನೆಯಲ್ಲಿ ಇನ್ನೂ ಅನಾಹುತಗಳು ಆಗ್ತಾನೆ ಇದ್ರೆ ಅದಕ್ಕೇನಯ್ಯ, ಚೈತ್ರ ನಮ್ಮ ಮನೆಗೆ ಬರೋದ್ರಿಂದ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಾಗಬಾರ್ದು, ಆಗಬಾರ್ದಪ್ಪ. ಅಂದರೆ ನಿಮಗೆ ಯಾರಿಗೂ ನನ್ನ ಲೈಫ್ ಬಗ್ಗೆ ಕಾಳಜಿ ಇಲ್ಲ ಅಂದಂಗಾಯ್ತು, ನಿಮಗೇನು ಬೇಕೋ ಅದನ್ನು ಹೇಳ್ತಾ ಇದ್ದೀರಾ, ಯಾವನ ದಾರಿಯಲ್ಲಿ ಹೋಗೋನ್ ಹೇಳ್ದ ಅಂತ ಅದನ್ನು ನಂಬ್ತಾ ಇದ್ದೀರಾ ನೀವು?
ಅವರು ಸಾಯ್ತಾರಂತೆ ಇವರು ಸಾಯ್ತಾರಂತೆ ಸರಿ ನಿಮಗೆ ಏನು ಬೇಕೋ ಹಾಗೆ ಮಾಡ್ಕೊಳ್ಳಿ पटालम गोत्तल्ल बीडी सिगरेट ऊट बेंकि पट्ट ऐन गुरु आगंद्रे होस कोडा हागंद्रे निम्गेल्ल ऊट तिंडी कोडसोनु अंत अर्थ आमेले ऐनु तुंबा दिनगळ नंतर नानु नेनेसिकोंडु डील इदे अंत हेळिदे सरि ऐन माडबेकु नानु मॉम्स ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು ಅದು ನೀನು ನಿನ್ನ ಫ್ರೆಂಡ್ ಧ್ರುವನಗೋಸ್ಕರ ನಾಳೆ ಒಂದು ಪಾರ್ಟಿ ಅರೇಂಜ್ ಮಾಡಬೇಕು ನಾಳೆನಾ ನಾಳೆ ಅವನ ಮದುವೆ ಅಲ್ವೇನಾ ಪಾರ್ಟಿಗೆ ಹೋಗಬೇಕಾಗುತ್ತೆ ಅವನು ಎಲ್ಲಿ ಇರ್ತಾನೆ ಎಷ್ಟು ಹೊತ್ತಿಗೆ ಬರ್ತಾನೆ ಪಾರ್ಟಿಯಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಆದರೆ ಅದನ್ನು ಮಾಡೋದು ನಿನ್ನ ಕೈಯಲ್ಲಿದೆ ನೀ ನನಗೇನು ಕಾರಣ ಹೇಳಬಾರದು ಈ ಫ್ರೆಂಡ್ಗೋಸ್ಕರ ಆ ಫ್ರೆಂಡ್ ನ ಪಾರ್ಟಿ ಕರ್ಕೊಂಡು ಬರಲೇಬೇಕು ನಾನು ಹೇಳಿದ ಕೆಲಸ ಮಾಡಲೇಬೇಕು ಹ್ಮ್ ಮಾಡಬಹುದು ಆದರೆ ಅದರಿಂದ ನನಗೇನು ತೊಂದರೆ ಆಗಲ್ಲ ತಾನೆ ಇಲ್ಲ ನಿನಗಾಗ್ಲಿ ನನಗಾಗ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಈ ಡೀಲ್ ನ ನಾನು ಯಾಕೆ ಮಾಡ್ತಾ ಇದೀನಿ ಅಂತ ನಿನಗೆ ಆಮೇಲೆ ಹೇಳ್ತೀನಿ ಆದರೆ ನೀನು ಮಾತ್ರ ಇದನ್ನ ಮಾಡಲೇಬೇಕು ನೀನು ಹೇಳೋದ್ರಲ್ಲಿ ರಿಸ್ಕ್ ಇದೆ ಏನೋ ನಿನ್ನ ಲವರ್ ಕಮ್ ಹೆಂಡತಿನ ಮತ್ತೆ ಕ್ಯಾಚ್ ಆಗಲು ಟ್ರೈ ಮಾಡ್ತಿದ್ದೀನಿ ಅಂತಿದ್ದೀಯಾ ರಿಸ್ಕ್ ತಗೊಳ್ಳೋಣ ಬಿಡು ಅಂದಾಗೆ ನಿಂದು ಅವಳು ಮದುವೆ ಆದಾಗ ನಿನಗೂ ಅವಳಿಗೂ ಕಿರಿಕಾಗಿ ತಲೆ ಕಿತ್ತು ಬಿಸಾಕ್ಬಿಟ್ಟು ಹೊಟ್ಟೋದ್ಲು ಅಂತ ಅಂದೆ ಅಲ್ವಾ ಹೂ ಮಾಮ್ಸ್ ಅವಳ ಮೇಲಿರೋ ಲವ್ಗೆ ಈ ಎಲ್ಲ ಕಸರತ್ತು ಏನೋ ಲವ್ ಮ್ಯಾಟರ್ ಅಂತಿದ್ದೀಯಾ ನೀನು ಹೇಳ್ದಂಗೆ ಮಾಡ್ತೀನಿ ಬಿಡು ಕಿರ್ಚಾಡ್ತಾ ಇದೀಯ ಇದು ಮನೆ ಫಿಶ್ ಮಾರ್ಕೆಟ್ ಅಲ್ಲ ಮೆತ್ತಗೆ ಮಾತಾಡು ನೀನು ಮಾಡಿರೋ ಕೆಲಸಕ್ಕೆ ಮೆತ್ತಗೆ ಮಾತಾಡ್ತಾರೆ ನಿನ್ನನ್ನ ಕೊಂದ ಹಾಕಬೇಕು ಅನ್ನಿಸ್ತೀಯ ಬಾ ಕೊಂದ ಹಾಕು ಅದಕ್ಕೂ ಟೈಮ್ ಬರುತ್ತೆ ಏ ನಿನಗೆ ನೀನು ಏನು ಅನ್ಕೊಂಡಿದ್ಯಾ ಹಾ ಧ್ರುವನ ಮದುವೆ ನಿಲ್ಸೋದಕ್ಕೆ ನೀನು ಮಾಡ್ತಿರೋ ತಂತ್ರ ಕುತಂತ್ರನ ಇವತ್ತೇ ನಿಲ್ಸು ಗಾಳಿ ಜೊತೆ ಗುದ್ದಾಡ್ತಾ ಇದೀಯಾ ನಿನಗೆ ಯಾವುದರಲ್ಲೂ ಸಕ್ಸಸ್ ಸಿಗೋದಿಲ್ಲ ಸಿಗೋದಿಕ್ಕೆ ನಾನು ಅವಕಾಶ ಮಾಡ್ಕೊಡೋದು ಇಲ್ಲ ತಿಳ್ಕೋ ನಾನು ಸಕ್ಸಸ್ ಆಗ್ತೀನಿ ಯಾಕೆಂದ್ರೆ ನಂದು ನ್ಯಾಯದ ಹೋರಾಟ ಸತ್ಯದ ಹೋರಾಟ ಒಂದು ಹೆಣ್ಣಿಗಾಗಿರೋ ಅನ್ಯಾಯದ ವಿರುದ್ಧ ಹೋರಾಟ ಗಂಗಾ ನಿಮ್ಮ ಅಣ್ಣನಿಂದ ಮೋಸ ಹೋಗಿದಾಳೆ ಅನ್ನೋ ವಿಷಯ ಗೊತ್ತಿದ್ದು ನಿಮ್ಮ ಅಣ್ಣನಿಗೆ ಬೇರೆ ಮದುವೆ ಮಾಡೋದಕ್ಕೆ ಹೊರಟಿದ್ಯಲ್ಲ ನಾನೇನು ನಿನ್ನ ಸಾಕ್ ನಿಲ್ಸೋ ನನ್ನ ಅಣ್ಣ ನಿನ್ನ ತಂಗಿಗೆ ಮೋಸ ಮಾಡಿದನೆ ಅಂತ ನೀನು ಊರು ತುಂಬಾ ಡಂಗುರ ಸಾರಿದ್ರು ಅದು ನಿಜ ಆಗಲ್ಲ ನಿನ್ನ ತಂಗಿ ಹೇಗೆ ಪ್ರೆಗ್ನೆಂಟ್ ಆದ್ಲು ಅಂತ ಅವಳನ್ನೇ ಕೇಳು
ನನ್ನ ಹತ್ರ ಹೇಳೋದಕ್ಕೆ ಬರಬೇಡ. ಅದು ಸರಿನೇ ಬಿಡು. ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋಳು, ಈಗಾಗಲೇ ಮದುವೆ ಆಗಿ ಇನ್ನೊಬ್ಬನ ಹೆಂಡತಿ ಅಂತ ಗೊತ್ತಿದ್ರು ನೀವು ಅದನ್ನ ನಂಬ್ತಾ ಇಲ್ಲ. ಇನ್ನು ನಾನೇನು ಹೇಳಿದ್ರೆ ನಂಬಿಡ್ತೀರಾ? ಸುಳ್ಳು, ನೀನು ಹೇಳೋದೆಲ್ಲ ಬರೀ ಸುಳ್ಳು. ಧ್ರುವನ್ ಜೊತೆ ನಿನ್ನ ತಂಗಿ ಮದುವೆ ಮಾಡೋದಕ್ಕೆ ನೀನೇ ಸೃಷ್ಟಿ ಮಾಡಿರೋ ನಾಟಕ ಅದು. ದೀಕ್ಷಾ, ಈ ನೀನು ಆಷಾಢ ಭೂತಿತನನ ಬಿಟ್ಟು ನಿನ್ನ ಮನಸ್ಥಿತಿನ ಬದಲಾಯಿಸ್ಕೊ. ನಿಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವ್ರಿಗೆ ಮರ್ಯಾದೆ ಕೊಟ್ಟು ಈ ಮದುವೆನ ನಿಲ್ಲಿಸು ಅಂತ ನೀನು ನನಗೆ ಹೇಳೋದಕ್ಕೆ ಬರಬೇಡ. ನೀನು ನಿನ್ನ ಟ್ರಿಕ್ಸ್ಗಳನ್ನ ನಿಲ್ಲಿಸು. ಮೊದಲು ಚೈತ್ರನ ಬಗ್ಗೆ ಇಲ್ಲದೆ ಇರೋ ಸುಳ್ಳು ಸುದ್ದಿನ ಹಬ್ಬಿಸಿ ಮದುವೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟೆ, ಅದು ಸಾಧ್ಯ ಆಗಲಿಲ್ಲ ಅಂತ ನನ್ನ ತಾಯಿಗೆ ಆಕ್ಸಿಡೆಂಟ್ ಮಾಡಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ, ಆ ಪ್ಲಾನು ಫೇಲ್ ಆಯಿತು. ಈಗ ನನ್ನ ತಾಯಿ ಹಾಸ್ಪಿಟಲಲ್ಲಿದ್ದಾರೆ, ಬದುಕಿದ್ದಾರೆ. ಏ, ಸತ್ಯ ನಮ್ಮ ಕಡೆನೇ ಇದೆ. ನೀನು ಏನೇ ಪ್ಲಾನ್ ಮಾಡಿದ್ರು ನಾವೇ ಗೆಲ್ಲೋದು. ಅದಕ್ಕೆ ನೀನು ಮನೆಗೆ ಬಂದು ಹೇಳ್ತಾ ಇದ್ದೀನಿ ಕೇಳು, ನೀನೀಗೊಂದು ಹೊಸ ಆಟ ಶುರು ಮಾಡಿದೀಯಲ್ಲ, ನನ್ನ ಡ್ಯಾಡಿ ಫ್ರೆಂಡ್ನ ಮನೆಗೆ ಕಳಿಸಿ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋ ಹುಡುಗಿ ಜಾತಕ ಸರಿ ಇಲ್ಲ, ಅವಳು ನಿಮ್ಮ ಮನೆಗೆ ಕಾಲಿಟ್ರೆ ನಿಮ್ಮ ಮನೇಲಿ ಒಬ್ರು ದೊಡ್ಡವರು ಸತ್ತೋಗ್ತಾರೆ ಅಂತ. ಅದನ್ನು ನಾವು ಯಾರು ನಂಬೋದಿಲ್ಲ. ಧ್ರುವ ಚೈತ್ರನ ಮದುವೆ ನಡೆದೇ ನಡೆಯುತ್ತೆ, ನೀನು ಈ ಪ್ಲಾನ್ ಕೂಡ ಫೇಲ್ ಆಗುತ್ತೆ, ತಿಳ್ಕೋ. ದೀಕ್ಷಾ, ಈಗ ನೀ ನನ್ನ ಮೇಲೆ ಆಪಾದನೆ ಹೊರಿಸ್ತಾ ಇದೆಯಲ್ಲ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ಅದು ಯಾವುದನ್ನು ನಾನು ಮಾಡಿಲ್ಲ. ಇಲ್ಲಿ ಬಂದು ನನ್ನ ಮೇಲೆ ಕೂಗಾಡಿದ ತಕ್ಷಣ ಅದು ಯಾವುದು ನಿಜ ಆಗೋದಿಲ್ಲ. ಯಾವುದು ನಿಜ ಯಾವುದು ಸುಳ್ಳು ಅಂತ ನನಗೂ ಚೆನ್ನಾಗಿ ಗೊತ್ತು, ಇನ್ನೊಂದ್ಸಲ ಹೇಳ್ತಿದ್ದೀನಿ. ಸರಿ, ಆದರೆ ಒಂದಂತೂ ನಿಜ, ಕಾನೂನು ಪ್ರಕಾರನೇ ಗಂಗಾ ಧ್ರುವನ ಮದುವೆ ನಡೆಯುತ್ತೆ. ನಾನು ಮಾಡ್ತೀನಿ, ಇದು ನಿಜ. ನೋ, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಆಗತ್ತೆ. ನೋಡು ದೀಕ್ಷಾ, ನೀನೊಂದು ಲೆಕ್ಕ ಹಾಕ್ತೀಯ, ಆದರೆ ಆ ದೇವ್ರ ಲೆಕ್ಕನೇ ಬೇರೆ ಇರತ್ತೆ. ಎಸ್, ನಾನು ನಿನಗೆ ಅದನ್ನೇ ಹೇಳ್ತಾ ಇರೋದು. ನೀನೇ ಒಂದು ಲೆಕ್ಕ ಹಾಕಿದ್ರೆ ಮೇಲಿರೋನ್ ಲೆಕ್ಕನೇ ಬೇರೆ ಇರುತ್ತೆ. ಅವನ ಲೆಕ್ಕಾಚಾರದಲ್ಲಿ ಚೈತ್ರ ಧ್ರುವನ ಮದುವೆ ನಡಿಬೇಕು, ಅದನ್ನ ಅರ್ಥ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲ್ತ್ಕೋ. ಧ್ರುವನ ಮದುವೆ ನಿಲ್ಲಿಸೋದಕ್ಕೆ ಬರಬೇಡ. ಏಯ್, ನಿನ್ನ ಹುಚ್ಚು ಅಕ್ಕ ಲಾವಣ್ಯ ಕಾನೂನು ಕಟ್ಲೆ ಆ ಪ್ಲಾನು ಈ ಪ್ಲಾನು ಅಂತ ನಿನ್ನ ತಲೆನ ಕೆಡಿಸಿದಾಳೆ, ಅದನ್ನೆಲ್ಲ ನಂಬಬೇಡ. ನಿನ್ನ ಪಾಡಿಗೆ ನೀನು ಇರೋದು ಕಲ್ತ್ಕೋ, ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ನೀನು ಇರೋದಿಲ್ಲ. ಯೋಚನೆ ಮಾಡು. ಕಾಫಿ ಕುಡಿ. ದೀಪು, ದೀಪು ಕಾಫಿ ತಗೊಮ್ಮ. ತಗೊಳ್ಳಿ. ದೀಪು, ದೀಪು ಏನು ಯೋಚನೆ ಮಾಡ್ತಾ ಇದೀಯ? ಏನಿಲ್ಲಮ್ಮ. ದೀಪು, ಈಗಲಾದರೂ ನಮ್ಮ ಹತ್ರ ಹೇಳು, ಈ ಮರೆ ಬಿಟ್ಟು ಹೋದ್ಮೇಲೆ
ಯಾರ ಮನೆಯಲ್ಲಿದ್ದೆ? ನಿನ್ನ ಜೊತೆ ಯಾರಿದ್ರು? ಎಲ್ಲಿಗೆ ಹೋಗಿದ್ದೆ ಹೇಳಮ್ಮ. ಹೇಳಿದ್ನಲ್ಲಮ್ಮ, ನನ್ನ ಫ್ರೆಂಡ್ ಸೌಮ್ಯ ರೂಮಲ್ಲಿದ್ದೆ. ಸರಿನಮ್ಮ, ನಾವು ಅದನ್ನು ಸುಳ್ಳು ಅಂತ ಹೇಳ್ತಾ ಇಲ್ಲ. ಆದರೆ ನೀನೇ ನಮಗೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಅದು ಹೋಗು. ನಿನ್ನ ಫ್ರೆಂಡ್ ಸೌಮ್ಯ ಒಂದ್ಸರಿ ನಮ್ಮ ಮನೆಗೆ ಬಂದಿದ್ದು, ನೀನು ಮನೆ ಬಿಟ್ಟು ಹೋಗಿದ್ದು, ನಾವು ಪರದಾಡ್ತಾ ಇರೋದು ಎಲ್ಲ ಹೇಳಿದ್ವಿ. ಆದರೂ ಅವಳು ನೀನು ಅವ್ರ ಮನೆಯಲ್ಲಿದ್ದೀಯ ಅಂತ ಹೇಳ್ದೇನೆ, ಕಾಣೆ ಆಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ನಮಗೆ ಸಲಹೆ ಮಾಡಿದ್ಲು. ನಾನು ಅವಳಿಗೆ ನನ್ನ ಬಗ್ಗೆ ಯಾರಿಗೂ ಏನು ಹೇಳಬೇಡ ಅಂತ ಹೇಳಿದ್ದೆ.